ಯಾಕಂದರೆ ಯೂಶ್ವಲಿ ಈ ಸೀಸನಲ್ಲಿ ಡೆಂಗ್ಯೂ ಕೇಸಸ್ ರೇಸ್ ಆಗ್ತದೆ. ಹಾಗಾಗಿ ನಾವು ಅದಕ್ಕೆಲ್ಲ ಪ್ರಿಕಾಷನ್ಸ್ ತೊಗೊಳ್ತೀವಿ. ಎಲ್ಲ ಆಸ್ಪತ್ರೆಗಳಿಗೂ ಕೂಡ ನಾವು ಅಲರ್ಟ್ ರೆಡ್ ಅಲರ್ಟನ್ನು ಅವರಿಗೆ ಕೂಡ ಕೇಳ್ತೀವಿ. ಅದ್ರ ಜೊತೆಗೆ ಕಾರ್ಪೊರೇಷನು, ಮುನ್ಸಿಪಾಲ್ಟೀಸು ಎಲ್ಲೆಲ್ಲಿ ಜಾಸ್ತಿ ಕೇಸಸ್ ಆಗ್ತದೆ, ಇವೆಲ್ಲ ಎಂಡೆಮಿಕ್ ಏರಿಯಾಸ್ ಇರುತ್ತೆ, ನಮ್ಮ ಹತ್ರ ಯಾವ್ಯಾವ ಎಂಡೆಮಿಕ್ ಏರಿಯಾದಲ್ಲಿದೆ ಅಂತ, ಅಲ್ಲಿ ಅಲ್ಲಿ ಫಾಗಿಂಗ್ ಮಾಡೋದಾಗಿರ್ಬೋದು ಅಥವಾ ಗ್ಯಾಂಬೂಸಿಯನ್ ಫಿಶ್ ಯೂಸ್ ಮಾಡಿ ಅದಕ್ಕೆ ಇದೇನು ಲಾರ್ವಾ ಇದೆಯಲ್ಲ ಅದನ್ನು ಡಿಸ್ಟ್ರಾಯ್ ಮಾಡೋದಕ್ಕೆ ಇವತ್ತು ಏನೇನು ಕ್ರಮ ಕೈಗೊಳ್ಬೇಕು. ಯಾಕಂದರೆ ಯೂಶ್ವಲಿ ಈ ಸೀಸನಲ್ಲಿ ಡೆಂಗ್ಯೂ ಕೇಸಸ್ ರೇಸ್ ಆಗ್ತದೆ. ಹಾಗಾಗಿ ನಾವು ಅದಕ್ಕೆಲ್ಲ ಪ್ರಿಕಾಷನ್ಸು ತೊಗೊಳ್ತೀವಿ. ಎಲ್ಲ ಆಸ್ಪತ್ರೆಗಳಿಗೂ ಕೂಡ ನಾವು ಅಲರ್ಟ್ ರೆಡ್ ಅಲರ್ಟನ್ನು ಅವರಿಗೆ ಕೂಡ ಕೇಳ್ತೀವಿ. ಅದ್ರ ಜೊತೆಗೆ ಕಾರ್ಪೊರೇಷನು, ಮುನ್ಸಿಪಾಲ್ಟೀಸು ಎಲ್ಲೆಲ್ಲಿ ಜಾಸ್ತಿ ಕೇಸಸ್ ಆಗ್ತದೆ, ಇವೆಲ್ಲ ಎಂಡೆಮಿಕ್ ಏರಿಯಾಸ್ ಇರುತ್ತೆ, ನಮ್ಮ ಹತ್ರ ಯಾವ್ಯಾವ ಎಂಡೆಮಿಕ್ ಏರಿಯಾದಲ್ಲಿದೆ ಅಂತ, ಅಲ್ಲಿ ಅಲ್ಲಿ ಫಾಗಿಂಗ್ ಮಾಡೋದಾಗಿರ್ಬೋದು ಅಥವಾ ಗ್ಯಾಂಬೂಸಿಯನ್ ಫಿಶ್ ಯೂಸ್ ಮಾಡಿ ಅದಕ್ಕೆ ಇದೇನು ಲಾರ್ವಾ ಇದೆಯಲ್ಲ ಅದನ್ನು ಡಿಸ್ಟ್ರಾಯ್ ಮಾಡೋದಕ್ಕೆ ಇವತ್ತು ಏನೇನು ಕ್ರಮ ಕೈಗೊಳ್ಬೇಕು ಅದನ್ನು. ಯಾಕಂದರೆ ಯೂಶ್ವಲಿ ಈ ಸೀಸನಲ್ಲಿ ಡೆಂಗ್ಯೂ ಕೇಸಸ್ ರೇಸ್ ಆಗ್ತದೆ. ಹಾಗಾಗಿ ನಾವು ಅದಕ್ಕೆಲ್ಲ ಪ್ರಿಕಾಷನ್ಸು ತೊಗೊಳ್ತೀವಿ. ಎಲ್ಲ ಆಸ್ಪತ್ರೆಗಳಿಗೂ ಕೂಡ ನಾವು ಅಲರ್ಟ್ ರೆಡ್ ಅಲರ್ಟನ್ನು ಅವರಿಗೆ ಕೂಡ ಕೇಳ್ತೀವಿ. ಅದ್ರ ಜೊತೆಗೆ ಕಾರ್ಪೊರೇಷನು, ಮುನ್ಸಿಪಾಲ್ಟೀಸು ಎಲ್ಲೆಲ್ಲಿ ಜಾಸ್ತಿ ಕೇಸಸ್ ಆಗ್ತದೆ, ಇವೆಲ್ಲ ಎಂಡೆಮಿಕ್ ಏರಿಯಾಸ್ ಇರುತ್ತೆ, ನಮ್ಮ ಹತ್ರ ಯಾವ್ಯಾವ ಎಂಡೆಮಿಕ್ ಏರಿಯಾದಲ್ಲಿದೆ ಅಂತ, ಅಲ್ಲಿ ಅಲ್ಲಿ ಫಾಗಿಂಗ್ ಮಾಡೋದಾಗಿರ್ಬೋದು ಅಥವಾ ಗ್ಯಾಂಬೂಸಿಯನ್ ಫಿಶ್ ಯೂಸ್ ಮಾಡಿ ಅದಕ್ಕೆ ಇದೇನು ಲಾರ್ವಾ ಇದೆಯಲ್ಲ ಅದನ್ನು ಡಿಸ್ಟ್ರಾಯ್ ಮಾಡೋದಕ್ಕೆ ಇವತ್ತು ಏನೇನು ಕ್ರಮ ಕೈಗೊಳ್ಬೇಕು. ಯಾಕಂದರೆ ಯೂಶ್ವಲಿ ಈ ಸೀಸನಲ್ಲಿ ಡೆಂಗ್ಯೂ ಕೇಸಸ್ ರೇಸ್ ಆಗ್ತದೆ. ಹಾಗಾಗಿ ನಾವು ಅದಕ್ಕೆಲ್ಲ ಪ್ರಿಕಾಷನ್ಸು ತೊಗೊಳ್ತೀವಿ. ಎಲ್ಲ ಆಸ್ಪತ್ರೆಗಳಿಗೂ ಕೂಡ ನಾವು ಅಲರ್ಟ್ ರೆಡ್ ಅಲರ್ಟನ್ನು ಅವರಿಗೆ ಕೂಡ ಕೇಳ್ತೀವಿ. ಅದ್ರ ಜೊತೆಗೆ ಕಾರ್ಪೊರೇಷನು, ಮುನ್ಸಿಪಾಲ್ಟೀಸು ಎಲ್ಲೆಲ್ಲಿ ಜಾಸ್ತಿ ಕೇಸಸ್ ಆಗ್ತದೆ, ಇವೆಲ್ಲ ಎಂಡೆಮಿಕ್ ಏರಿಯಾಸ್ ಇರುತ್ತೆ, ನಮ್ಮ ಹತ್ರ ಯಾವ್ಯಾವ ಎಂಡೆಮಿಕ್ ಏರಿಯಾದಲ್ಲಿದೆ ಅಂತ, ಅಲ್ಲಿ ಅಲ್ಲಿ ಫಾಗಿಂಗ್ ಮಾಡೋದಾಗಿರ್ಬೋದು ಅಥವಾ ಗ್ಯಾಂಬೂಸಿಯನ್ ಫಿಶ್ ಯೂಸ್ ಮಾಡಿ ಅದಕ್ಕೆ ಇದೇನು ಲಾರ್ವಾ ಇದೆಯಲ್ಲ ಅದನ್ನು ಡಿಸ್ಟ್ರಾಯ್ ಮಾಡೋದಕ್ಕೆ ಇವತ್ತು ಏನೇನು ಕ್ರಮ ಕೈಗೊಳ್ಬೇಕು.